नमस्ते स्वामी शरणमय्यप्पा अहोरात्र कूड़ा जीवन मूरु सली अय्यप्पा यात्रे कैगोंडिद्दाने एरडु सल दुड्ड पद ओंदु सल सण्ण पद दुड्ड पद एरिमलेयिंद करिमले अळुधामले अळुधामले करिमले दाटी शबरीमले हत्तबेकागुत्ते अय्यप्पा अंद्रे 48 किलोमीटर अष्टे तिळिदिद्द दिनगळु आदरे अवन व्याप्ति अहोरात्रन वयस्सु बेळेदंतेल्ल ಬೆಳಿತಾ ಹೋಯ್ತು ಅಯ್ಯಪ್ಪನ ವ್ಯಾಪ್ತಿ ಇಷ್ಟೊಂದಿದೆಯಾ ಅಗಣಿತವಾಗಿದೆಯಾ ಇದೊಂದು ಶಾಸ್ತ್ರ ಸಂಪ್ರದಾಯ ಧರ್ಮಶಾಸ್ತ್ರ ಸಂಪ್ರದಾಯ ಈ ಅಯ್ಯಪ್ಪನ ಭಕ್ತರಿಗಾಗಿ ಮಾತ್ರ ಹೇಳುತ್ತಿರುವಂತ ಲೈವ್ ಇದು ತುಂಬಾ ಆಸಕ್ತಿಕರವಾಗಿದೆ ಮೈ ರೋಮಾಂಚನಗೊಳಿಸುತ್ತೆ ಜಗತ್ತಿನ ಪ್ರತಿಯೊಂದು ಪದ್ಧತಿ ಪಂತ ಗಣಪತ್ಯ ಪಂತ ಗಣಪತಿಯ ಸಿದ್ಧಾಂತವನ್ನು ಹೇಳುತ್ತೆ ಶಾಸ್ತ್ರ ಪಂತ ಸುಬ್ರಹ್ಮಣ್ಯನಾದರೆ ಧರ್ಮಶಾಸ್ತ್ರ ಪಂತ ಅಯ್ಯಪ್ಪನ ವಿಚಾರಧಾರೆಯನ್ನು ಹರಿಸ್ತ ನಮ್ಮನ್ನ ಮುಕ್ತಿ ಪಥದಡಿಗೆ ಕರೆದುಕೊಂಡು ಹೋಗುತ್ತೆ ಹೇಳಿರೆ ಶೈವ ಪಂತ ಶಿವನ ಫಿಲಾಸಫಿ ಶಾಕ್ತ ಪಂತ ದುರ್ಗೀಯ ಫಿಲಾಸಫಿ ಆದ್ರೆ ಸಾರಸ್ವತ ಪಂತ ವೈಷ್ಣವ ಪಂತ ಹೀಗೆ ಅನೇಕ ಪಂತಗಳು ಬೌದ್ಧ ಧರ್ಮ ಕೂಡ ನಾಲ್ಕು ಆಯಾಮಗಳಲ್ಲಿ ಯೋಗವನ್ನು ಕಲಿಸಿ ಸಮಾಧಿಯನ್ನು ಕಲಿಸುತ್ತೆ ಪತಂಜಲಿ ಎಂಟು ಹಂತಗಳಲ್ಲಿ ಸಮಾಧಿಯನ್ನು ಕಲಿಸುತ್ತಾರೆ ಆದರೆ ಏನೋ ಗೊತ್ತಿಲ್ಲದವರಿಗೆ ಏನೋ ಗೊತ್ತಿಲ್ಲದಂತೆ ಶಾಲೆಯ ಹಾಗೆ ಧರ್ಮಶಾಸ್ತ್ರ ಪಂತ ನಮ್ಮನ್ನ ಮುಕ್ತಿ ಎಡೆಗೆ ಕರೆದುಕೊಂಡು ಹೋಗುತ್ತೆ ಅದರ ಬಗ್ಗೆ ಇವತ್ತು ನಿಮಗೆ ತಿಳಿಸಬೇಕು ಆ ರಹಸ್ಯ ತಿಳಿಸಬೇಕು ದಕ್ಷಿಣ ಭಾರತದಾದ್ಯಂತ ಶಬರಿಯ ಮಲಿಯ ಸುತ್ತಮುತ್ತಲು 108 ಧರ್ಮಶಾಸ್ತ್ರ ದೇಗುಲಗಳಿದೆ ಸಾವಿರಾರು ವರ್ಷಗಳಿಂದ ಧರ್ಮಶಾಸ್ತ್ರ ಅಂದ್ರೆ ಯಾರು ಮಂದಾರ ಪರ್ವತದಲ್ಲಿ ಕೈಲಾಸದ ಬುಡದಲ್ಲಿ ಮಾನಸ ಮತ್ತು ರಾಕ್ಷಸ ಸರೋವರದ ತಪ್ಪಲಲ್ಲಿ ಮಂದಾರ ಪರ್ವತವಿದೆ ರಾಕ್ಷಸರು ಮತ್ತು ಅಸುರರು ಸುರರು ಸೇರಿ ಆಮೆಯ ಮೇಲೆ ಕೂರ್ಮಾವತಾರದ ವಿಷ್ಣುವಿನ ಮೇಲೆ ಸಮುದ್ರ ಮಂಥನ ಮಾಡಿದಾಗ ಅಮೃತೋತ್ಪತ್ತಿಯಾಗುತ್ತದೆ ಅದನ್ನು ಹಂಚಲು ಮೋಹಿನಿ ಬರುತ್ತಾಳೆ ಮೋಹಿನಿಗೆ ಮೋಹಗೊಂಡ ಶಿವ ಮೋಹಿನಿಯಿಂದ ಪುತ್ರ ರತ್ನ ಪ್ರಾಪ್ತಿಯಾಗುತ್ತದೆ ಅದೇ ಧರ್ಮಶಾಸ್ತ್ರ ಆ ಧರ್ಮಶಾಸ್ತ್ರನ ಅವತಾರ ರೂಪವೇ ಮಣಿಕಂಠ ಎಂಬ ನಾಮವನ್ನು ಹೊತ್ತ ನಮ್ಮ ಬಾಲಕ ಅಯ್ಯಪ್ಪ ಏನಪ್ಪ ಅಯ್ಯಪ್ಪ ಮಾಲೆ ಹಾಕಿದ್ರೆ ಒಳ್ಳೆದಾಗುತ್ತೆ ಅಂತಾರೆಂದ್ರೆ ನಮ್ಮಲ್ಲೇ ಒಳ್ಳೆತನ ಹುಟ್ಟಿಬಿಡುತ್ತೆ ಅಜ್ಞಾನದಿಂದ ಜ್ಞಾನದತ್ತ ದುಃಖದಿಂದ ಸುಖದತ್ತ ಕತ್ತಲಿನಿಂದ ಬೆಳಕಿನತ್ತ ಹೊತ್ತೊಯ್ಯುತ್ತದೆ ದಿವ್ಯ ಜ್ಯೋತಿ ಯಾತ್ರೆ ಆದರೆ ಇಷ್ಟು ದಿನ ನಮಗೆ ಯಾರಿಗೂ ಗೊತ್ತಿಲ್ಲದ ಒಂದು ರಹಸ್ಯ ಅಹೋರಾತ್ರನಿಗೆ ಸಿಕ್ಕಿತು ಆ ಸಿಕ್ಕ ತಕ್ಷಣ ಅದನ್ನು ನಿಮಗೆ ಹಂಚಬೇಕು ಅನ್ನಿಸ್ತು ಆ 108 ದೇಗುಲಗಳಲ್ಲಿ 7 ಚಕ್ರಗಳಿಗೆ ದೇಗುಲಗಳಿದೆ 72 ನರನಾಡಿಗಳ ಸಂಧಿಗಳಿಗೆ ದೇಗುಲಗಳಿದೆ 108 ನಕ್ಷತ್ರಗಳ ಭಾಗಗಳಿಗೆ ದೇಗುಲಗಳಿದೆ ಆದರೆ ಇವತ್ತು ನಿಮಗೆ ಅರವಿಂದ ಸುಬ್ರಹ್ಮಣ್ಯಂ ಗುರುಸ್ವಾಮಿ ಅನ್ನುವರು ಜೀವನದಲ್ಲೇ ಕಷ್ಟಪಟ್ಟು ಕಂಡುಹಿಡಿದ ಈ 6 ಷಟ್ ಚಕ್ರಗಳ ಸಹಸ್ರಾರ ಚಕ್ರ ಮುಕ್ತಿ ಚಕ್ರ ಇಲ್ಲಿರುತ್ತೆ ಅದು ಬಿಟ್ಟು 7 ಚಕ್ರಗಳು ನಮ್ಮ ದೇಹದಲ್ಲಿರುತ್ತೆ ಗುದದ್ವಾರದಲ್ಲಿ ಹತ್ತಿರ ಹಿಂಭಾಗ ಬೆನ್ನುಮೂಳೆಯ ಕೆಳಭಾಗ ಮೂಲಾಧಾರ ಚಕ್ರ ಇರುತ್ತೆ ಅದಕ್ಕಿಂತ 4 ಅಂಗುಲ ಮೇಲೆ ಹೊಕ್ಕಳಿನ ಸಮತ್ವದಲ್ಲಿ
ಸ್ವಾದಿಷ್ಟಾನ ಚಕ್ರ ಬರುತ್ತದೆ. ಸ್ವಾದಿಷ್ಟಾನ ಚಕ್ರದ ನಂತರ ಮಣಿಪೂರಕ ಚಕ್ರ ಬರುತ್ತೆ, ಮಣಿ 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 ಅಂತ. ಆ ಚಕ್ರದ ಹಾದಿನೂ ಅಷ್ಟೇ, ನಾವು ಅನ್ಕೊಂಡಂಗೆ ಮೇಲೆ ಹೋಗ್ತಾ ಇರಲ್ಲ, ಜಿಗ್ಜಾಗ್ ವೇಲಿರುತ್ತೆ. ಆ ಮಣಿಪೂರಕ ಚಕ್ರದಿಂದ ಮೇಲೆ ಹೃದಯದ ಭಾಗದಲ್ಲಿ ಅನಾಹತ ಚಕ್ರವಿರುತ್ತದೆ. ಅನಾಹತ ಚಕ್ರದಿಂದ ಮೇಲಕ್ಕೆ ಎಂಟು ಅಂಗುಲ ಮೇಲೆ ಕಂಠದಲ್ಲಿ ವಿಶುದ್ಧ ಚಕ್ರವಿರುತ್ತದೆ. ಅದಾದ ಹನ್ನೆರಡು ಅಂಗುಲದ ಮೇಲೆ, ಹನ್ನೆರಡು ಬೆರಳುಗಳ ಮೇಲೆ ನೋಡಿ, ಇಲ್ಲಿ ಆಗ್ನಾ ಚಕ್ರವಿರುತ್ತದೆ. ಇದು ಶಬರಿಮಲೆಯಾಗಿದೆ. ಇಲ್ಲಿ ಅಯ್ಯಪ್ಪ ಅದೇ ಬಿಂದುವಿನ ಆಕೃತದಲ್ಲಿ ಆ ಸ್ವಸ್ತಿಕಾಸನದಲ್ಲಿ ಕಾಲುಗಳನ್ನು ಒಟ್ಟಿಗಿಟ್ಟು ಅಗಲ ಮಾಡಿ ಸಿದ್ಧಯೋಗಾಸನದಲ್ಲಿ ಕುಳಿತಿದ್ದಾರೆ. ಈ ಜಾಗದಲ್ಲಿ ಇದು ಬ್ರಹ್ಮಧ್ಯಾಸನ. ಇನ್ನು ಈತನನ್ನು ಮುಟ್ಟಿದ ನಂತರ ತೆರೆದುಕೊಳ್ಳುವುದೇ ಸಹಸ್ರಾರ ಚಕ್ರ. ಇದು ನೆತ್ತಿಯ ಮೇಲಿರುತ್ತದೆ, ಅದೇ ಮುಕ್ತಲೋಕ. ಇದನ್ನ ಪಾದಯಾತ್ರೆ ಹೋಗೋರು ಬೆಂಗಳೂರಿಂದ ಹೋಗ್ತಾರೆ, ಮುಂಬೈಯಿಂದ ಹೋಗ್ತಾರೆ, ಮದ್ರಾಸಿಂದ ಹೋಗ್ತಾರೆ, ಅವರವರ ಹುಟ್ಟೂರಿಂದ ಹೋಗ್ತಾರೆ. ಆದರೆ ಪಾದಯಾತ್ರೆ ಹೋಗೋರು ಹೇಗೆ ಹೋಗ್ಬೇಕು, ಎಷ್ಟು ದಿನ ಹಿಡಿಯುತ್ತೆ, ಆಶ್ ಆರು ಚಕ್ರಗಳನ್ನ ಹೇಗೆ ಮಾಡೋದು, ನೂರ ಎಂಟು ದೇಗುಲಗಳನ್ನು ಪಾದಯಾತ್ರೆ ಮಾಡಬಹುದು, ಮಾರ್ಕ್ ಮಾಡ್ಕೋಬೇಕು. ಇವತ್ತು ನಿಮಗೆ ಷಟ್ಚರ್ ಚಕ್ರಗಳ ಪರಿಚಯ ಮಾಡಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ, ಬನ್ನಿ, ತುಂಬಾ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಇದು. ಫಸ್ಟ್ ಲೈಟ್ಸ್ ಎಲ್ಲ ಆಫ್ ಮಾಡೋಣ, ಮತ್ತೆ ನಿಮಗೆ ಹೇಳೋದು ಈಸಿ ಆಗುತ್ತೆ. ಒಂದೆರಡು ನಿಮಿಷ ಕಾಲ ಕೊಡಿ ಅಹೋರಾತ್ರಿಗೆ. ಬನ್ನಿ, ಲೈಟ್ಸ್ ಆಫ್ ಮಾಡೋಣ. ಗೂಗಲ್ ಅರ್ತ್ ಇಂದ ನಿಮಗೆ ಪೂರ್ಣ ಪರಿಚಯ ಮಾಡಿಸ್ಕೊಡ್ತೀನಿ. ಎಷ್ಟು ಪ್ರಸಿದ್ಧವಾದ ಕ್ಷೇತ್ರಗಳ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ, ಬ್ರಹ್ಮಾಂಡದ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದು ಗೂಗಲ್ ಅರ್ತ್. ಗೂಗಲ್ ಅರ್ತ್ ಅಲ್ಲಿ ಭೂಮಿ, ಇದನ್ನು ಕಂಡುಹಿಡಿದ ಮಹಾನುಭಾವರಿಗೆ ವಂದಿಸಬೇಕು. ಗೂಗಲ್ ಅರ್ತ್ ಅಲ್ಲಿ ನೋಡಿ, ಇವಾಗ ಭಾರತ ಮಾತೆ ಬರ್ತಾಳೆ. ಭಾರತ ಮಾತೆಯ ಪದತಲದಲ್ಲಿ ಚಕ್ರಗಳು ಓಪನ್ ಆಗ್ತಾ ಇದೆ. ಮೊದಲನೇ ಚಕ್ರ ಮೂಲಾಧಾರ ಚಕ್ರ. ಇದು ಇರುವುದು ತಿರುನಲ್ವೇಲಿಯಲ್ಲಿ. ನೋಡಿ, ತಿರುನಲ್ವೇಲಿಯಲ್ಲಿ ಸೋರಿಮುತ್ತು ಅಯ್ಯನರ್ ಟೆಂಪಲ್ ಅಂತ ಒಂದಿದೆ. ಇದನ್ನ ತೋರ್ಸೋಕ್ ಮೊದಲೇ ಇದರ ಪರಿಚಯಕ್ಕೆ ಕಾರಣಕರ್ತರಾದ, ಪರಿಚಯ ಇಲ್ದಿದ್ರು ಒಂದು ದಾಖಲೆಯಲ್ಲಿ, ವಿಡಿಯೋ ದಾಖಲೆಯಲ್ಲಿ ಕಾಣಿಸಿದಾಗ ಸಿನು ಜೋಸೆಫ್ ಅನ್ನುವರ ಬಾಯಿಂದ ಬಂದ ಮಾತುಗಳಿಂದ ಉಪಕಾರ ಆಯಿತು. ಮತ್ತೆ ಆ ಎಮ್ಮ ಹೇಳಿದ್ದು ಅರವಿಂದ್ ಸುಬ್ರಹ್ಮಣ್ಯಂ ಅವರ ರಿಸರ್ಚ್ ಅಂತೆ. ಇದು ಸತ್ಯ ಅಂತ ಗೂಗಲ್ ಅರ್ಥದಲ್ಲಿ ಗೋಚರ ಆದ ತಕ್ಷಣ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಈ ಎಲ್ಲ ದೇಗುಲಗಳಲ್ಲಿ ಒಂದು ಮಹಿಮೆ ಇದೆ. ಅದರ ತೀರ್ಥದಿಂದಲೇ ನಿಮ್ಮಲ್ಲಿ ಈ ಮೂಲಾಧಾರ ಚಕ್ರದ ತೀರ್ಥ ತಗೊಂಡ್ರೆ ಸಾಕು, ಮೂಲಾಧಾರಕ್ಕೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತದೆ. ಈ ಇಲ್ಲಿಂದ ಆರಂಭ ಆಗುತ್ತೆ ಪಾದಯಾತ್ರೆ ಅಂತ ತಿಳ್ಕೊಳ್ಳಿ. ಅದನ್ನು ಹೇಳ್ತೀನಿ ಎಲ್ಲಿಂದ ಎಷ್ಟಾಗತ್ತೆ ಅಂತ. ಇಲ್ಲಿಂದ ಪಾದಯಾತ್ರೆ ಆರಂಭ ಆದರೆ ಎರಡನೇ ಚಕ್ರಕ್ಕೆ ಹೋಗಬೇಕು, ಅದು ಸ್ವಾದಿಷ್ಠಾನ ಚಕ್ರ. ನೋಡಿ, ಇಷ್ಟು ದೂರ ನಡ್ಕೊಂಡು ಹೋಗಬೇಕು, ಎಷ್ಟು ದೂರ, ಎಷ್ಟು ದಿನ ಹಿಡಿಯುತ್ತೆ ನಡೆದ್ರೆ ಅದನ್ನು ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಇಲ್ಲ ಆದಮೇಲೆ ತುಂಬ ಒಳ್ಳೆ ಶಾಸ್ತ್ರ ಟೆಂಪಲ್ ಇದೆ, ಅಚ್ಚನ್ ಕೋಯಿಲ್ ಅಂತ ಧರ್ಮಶಾಸ್ತ್ರ ದೇಗುಲ. ಇದು ನೂರೆಂಟು ದೇಗುಲಗಳಲ್ಲಿ ಇದು ಒಂದು. ಈ ಅಚ್ಚನ್ ಕೋಯಿಲಲ್ಲಿ ನಿಮಗೆ ಸಿಗುವ ತೀರ್ಥ ಇದೆಯಲ್ಲ, ಮೈ ರೋಮಾಂಚನಗೊಳಿಸುತ್ತೆ. ಇಲ್ಲಿ ಸುಮಾರು ಜನ
ಬಂದು ತೀರ್ಥ ತಗೊಂಡು ಅನೇಕ ರೋಗಗಳನ್ನು ವಾಸಿ ಮಾಡಿಕೊಂಡು ಹೋಗ್ತಾರೆ. ಅಷ್ಟು ಅದ್ಭುತವಾದಂತಹ ಅಚ್ಚನ್ ಕೋಯಿಲ್ ಇದು. ಇಲ್ಲಿ ದರ್ಶನ ಮಾಡಬೇಕು ಅಂದ್ರೆ ಅಲ್ಲಿಂದ ಇಲ್ಲಿಗೆ ನಡೆದು ಬರ್ತಾರೆ ಅಯ್ಯಪ್ಪ. ಹಿಂದಿನ ಕಾಲದಲ್ಲಿ ಹೇಳ್ತಾನೆ ಸಾವಿರಾರು ವರ್ಷಗಳಿಂದ ಹೀಗೆ ಮಾಡ್ತಾ ಇದ್ರು. ಅಚ್ಚನ್ ಕೋಯಿಲಲ್ಲಿ ದರ್ಶನ ಮಾಡಕ್ ಬರೋರು ಸೋರಿ ಮುತ್ತು ಅಯ್ಯರ್ ಟೆಂಪಲ್ ಇಂದ ಕೋಯಿಲಿಂದ ಅಚ್ಚನ್ ಕೋಯಿಲ್ಗೆ 157.1 ಕಿಲೋಮೀಟರ್ ಇದೆ. ಅದನ್ನು ನಡಿಬೇಕಾದ್ರೆ ನಮಗೆ ಬಳಸಬೇಕಾಗಿರೋದು 32 ಗಂಟೆ. ಅಂದ್ರೆ 32 ಗಂಟೆ ಸತತವಾಗಿ ನಡೆದ್ರೆ ಅಚ್ಚನ್ ಕೋಯಿಲ್ ಸಿಗುತ್ತೆ. ಆದರೆ ಒಬ್ಬ ಮನುಷ್ಯ ಹೆಚ್ಚು ಅಂದರೆ ದಿನಕ್ಕೆ 20 ಕಿಲೋಮೀಟರು, ಕಡಿಮೆ ಅಂದರೆ ದಿನಕ್ಕೆ 10 ಕಿಲೋಮೀಟರು ಅಥವಾ 5 ಕಿಲೋಮೀಟರ್ ನಡೀತಾರೆ. 5 ಕಿಲೋಮೀಟರ್ ನಡೆದರೂ ಇಲ್ಲಿಗೆ ಬರೋದಕ್ಕೆ ಎಷ್ಟಾಗುತ್ತೆ? 6 ದಿವಸ ಹಿಡಿಸುತ್ತೆ. 20 ಕಿಲೋಮೀಟರ್ ನಡೆದರೆ 1.5 ದಿವಸದಲ್ಲಿ ಇಲ್ಲಿಗೆ ಮುಟ್ಟಬಹುದು. ಇದಾದ ನಂತರ ಈ ಸ್ವಾದಿಷ್ಠಾನ ಚಕ್ರದಲ್ಲಿ ಶುಗರು ಎಲ್ಲ ಸಂಬಂಧಿತ ಕಾಯಿಲೆಗಳು ವಾಸಿಯಾಗೋದಲ್ಲದೆ ಮನುಷ್ಯ ಯಮ ನಿಯಮಗಳನ್ನು ಕಲಿತಾನಂತೆ. ಅಂದರೆ ಇದನ್ನು ನಡೆಯೋವಾಗಲೇ ಅವನು ಏನು ಮಾಡಬೇಕು ಏನು ಮಾಡಬಾರದು, ಇನ್ನೊಬ್ಬರ ಸ್ವತ್ತನ್ನು ಬಳಸಬಾರದು, ಸಾಲ ಮಾಡಬಾರದು, ದುಃಖಕ್ಕೆ ದಾರಿಯಾದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಬಿಡ್ತಾನಂತೆ. ಅದಕ್ಕೆ ಆರ್ಯನ್ ಕಾವು ಅಯ್ಯಪ್ಪನ್ ಟೆಂಪಲ್ ಅಂತ ಇಲ್ಲೊಂದಿದೆ. ಇದು ಎಲ್ಲ 100,000 ವರ್ಷಗಳ ಹಿಂದಿನವು. ಇಲ್ಲೆಲ್ಲ ತೀರ್ಥ ಪ್ರಸಾದ ಅಭಿಷೇಕ ಎಲ್ಲ ವಿಶೇಷವಾಗಿರುತ್ತೆ. ನಮಗೆ ಗೊತ್ತಿರೋದು ಶಬರಿಮಲೆ ಒಂದೇ. ಈ ಆರ್ಯನ್ ಕಾವುಗೆ ನಡ್ಕೊಂಡ್ಬರ್ಬೇಕಾಗತ್ತೆ ಅಲ್ಲಿಂದ. ಇದು ಮಣಿಪೂರಕ ಚಕ್ರ. ಈ ಆರ್ಯನ್ ಕಾವುಗೆ ಅಚ್ಚನ್ ಕೋಯಿಲಿಂದ ಆರ್ಯನ್ ಕಾವುಗೆ ಬರಬೇಕು ಅಂದ್ರೆ 38.3 ಕಿಲೋಮೀಟರ್ ನಡಿಬೇಕು. ಅಂದ್ರೆ ಸುಮಾರು 8 ಗಂಟೆ 10 ನಿಮಿಷ ಹಿಡಿಸುತ್ತೆ. ಅಂದ್ರೆ ಇದು 1 ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ. ಕರೆಕ್ಟಾಗಿ ಮೂಲಾಧಾರ ಚಕ್ರದಿಂದ ಸ್ವಾದಿಷ್ಠಾನ ಚಕ್ರಕ್ಕೆ ಎಷ್ಟು ದೂರ ಇದೆಯೋ ಅದೇ ರೇಷಿಯೋದಲ್ಲಿದೆ ಇದು. ಸ್ವಾದಿಷ್ಠಾನದಿಂದ ಮಣಿಪುರಿಕ ತುಂಬಾ ಹತ್ರ, ಇದು ಹಂಗೆ ಇದೆ. ಇದು ಹಂಗೆ ಟರ್ನ್ ಹೊಡೆಯುತ್ತೆ. ಸ್ವಾದಿಷ್ಠಾನದಿಂದ ಕೆಳಕ್ಕೆ ಹೋಗಬೇಕು. ಮಣಿಪುರಕ ಅಂದ್ರೆ ಸಣ್ಣ ಕರಳು ಅಂತ. ಮಣಿ 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 ತರ ದಾರ ತರ ಇರುತ್ತೆ ಅದು ಸಣ್ಣ ಕರಳು. ಅದು ಮಣಿಪೂರಕ ಚಕ್ರ. ಅಲ್ಲಿಂದ ಸ್ವಾದಿಷ್ಠಾನದಿಂದ ಮತ್ತೆ ಸಿಗೋದು ಮಣಿಪೂರಕ ಚಕ್ರ ಆಯಿತು. ಮಣಿಪೂರಕ ಚಕ್ರದಿಂದ ಇಲ್ಲಿ ಕೂಡ ತೀರ್ಥ ಪ್ರಸಾದಗಳಲ್ಲೇ ವಿಶೇಷತೆ ಇದೆ, ದೇವರ ದರ್ಶನದಲ್ಲೇ ಸೌಭಾಗ್ಯ ಇದೆ. ಈ ಆರ್ಯನ್ ಕಾವು ದೇಗುಲದಿಂದ ಮುಂದಕ್ಕೆ ಹೋದರೆ ಅನಾಹತ ಚಕ್ರ ಸಿಗುತ್ತೆ, ಅಂದರೆ ಹೃದಯ ಚಕ್ರ ಅಂತ. ಕುಳತ್ತುಪುರ ಅನ್ನುವ ದೇವಸ್ಥಾನದು, ಅವರು ಪೂಜಾ ಅಂತ ಕರೀತಾರೆ. ಇಲ್ಲಿ ಬಾಲಶಾಸ್ತ್ರ ಟೆಂಪಲ್ ಇದೆ. ಹೃದಯ ಎಷ್ಟು ಮಧುರನೋ ಇಲ್ಲಿ ಅಷ್ಟೇ ಮಧುರ. ನಗುವುದು ಅಳುವುದು ಎರಡರ ಒಂದು ಬ್ಯಾಲೆನ್ಸ್ ಕಲಿಸುತ್ತೆ ಈ ದೇವಸ್ಥಾನ ನೋಡಿ. ನಾವು ಇಲ್ಲಿಂದ ಸುಮಾರು 60 ದಿವಸ 30 ದಿವಸ ನಡ್ಕೊಂಡು ಹೋಗ್ತಾರೆ, ಆದರೆ ನಿಜವಾದ ನಡಿಗೆಯ ಕ್ರೀಮ್ ಇಲ್ಲಿ ತೋರಿಸಲಾಗಿದೆ ಅಯ್ಯಪ್ಪ ಭಕ್ತರಿಗೆ. ಇದು ಶ್ರೀ ಕಳತು ಪೂಜಾ ಬಾಲಶಾಸ್ತ್ರ ಟೆಂಪಲ್. ಇದನ್ನು ನಡೆಯೋ ಅಷ್ಟೊತ್ತಿಗೆ ನಾವು ಬಾಲಕರಾಗ್ಬಿಟ್ಟಿರ್ತೀವಿ. ಮುಗ್ಧತೆಯ ಪರಮಾವಧಿ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ ಅಂತ ಅಂದ್ರೆ, ಶತ್ರುವಿನ ಮಗ ಆದ್ರೂ ಕತ್ತೆಯ ಮಗ ಆದ್ರೂ ಮುದ್ದಾಗಿರುತ್ತಲ್ಲ, ಆ ಮುಗ್ಧತೆ ಬಂದ್ಬಿಡುತ್ತೆ ಮನುಷ್ಯನಿಗೆ. ಅಂದ್ರೆ ಆ ಪವಿತ್ರತೆ ಬರುತ್ತೆ, ಮತ್ತೆ ಪವಿತ್ರತೆ ಹೋಗುತ್ತೆ. ಗೀತೆ ಏನ್ ಹೇಳುತ್ತೆ ಗೊತ್ತಾ? ರಸವರ್ಜಂ ರಸೌಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ. ಈ ರಸ ಬಂದ ತಕ್ಷಣ ನಮ್ಮಲ್ಲಿ ಕೆಟ್ಟ ಗುಣ ಬರುತ್ತೆ, ಆ ಉಪವಾಸದಿಂದ ಅದನ್ನ ದೂರ ಇಟ್ಟರೆ ಒಳ್ಳೆ ಗುಣ ಬರುತ್ತೆ ಅಂತ. ಈ ಇದನ್ನು 1 ವರ್ಷಕ್ಕೊಂದ್ಸಲ ಹಿಂಗೆ ಮಾಡಿದ್ರೆ ಅವ್ರ ಜನರಲ್ಲಿ ಮತ್ತೆ ಕಲುಷಿತ ಆಗೋಷ್ಟೊತ್ತಿಗೆ ಮತ್ತೆ ಶುರು ಮಾಡ್ತಿದ್ರು. ಇದು ಅನಾಹತ ಚಕ್ರ. ಈ ಅನಾಹತ ಚಕ್ರದಿಂದ ಇವಾಗ ಹೋಗೋದೆ ತುಂಬಾ ಇಂಪಾರ್ಟೆಂಟ್ ವಿಶುದ್ಧ ಚಕ್ರ. ತುಂಬಾ ದೂರ ಇದೆ ಸ್ವಲ್ಪ. ಇದನ್ನೇ ನೋಡಿ ಧರ್ಮಶಾಸ್ತ್ರ ಟೆಂಪಲ್ ಎರಿಮಲೈ. ಇಲ್ಲಿಂದ ನಾವೆಲ್ಲ ಶುರು ಮಾಡೋದು ಎರಿಮಲೆಯಿಂದ ಅಲ್ವಾ? ಎರಿಮಲೆಯಲ್ಲಿ ಬಾಬಯ್ಯ ಅಂತ ಇರುತ್ತೆ, ಅಲ್ಲಿ ನೃತ್ಯ ಮಾಡ್ತಾರೆ ಹೋಗ್ತಾರೆ. ಇದೆಲ್ಲ ಪದ್ಧತಿಗಳು ಇಲ್ಲಿಂದಾನೇ ನಾವು ಶುರು ಮಾಡೋದು. ಇದಕ್ಕೆ ಮುಂಚಿನದು ಯಾರೂ ಮಾಡಿರಲಿಲ್ಲ. ಇನ್ನು ಮುಂದೆ ಮಾಡೋರಿಗೆ ಉಪಕಾರ ಆಗಲಿ ಅಂತ ಈ ಇನ್ಫಾರ್ಮೇಶನ್ ಹೇಳ್ತಾರದು.
ಈ ವಿಚಾರ ತಿಳಿದ ತಕ್ಷಣ ಅಹೋರಾತ್ರನಿಗೆ ರೋಮಾಂಚನ ಆಯಿತು. ಎರಿಮಲೈ ಶಾಸ್ತ ಟೆಂಪಲ್ ಅಲ್ಲಿ ವಿಶುದ್ಧ ಚಕ್ರ ಅಂದ್ರೆ ಯಾವುದನ್ನ ಶುದ್ಧ ಅಂದ್ರೆ ಕಂಠ ಇದೆಯಲ್ಲ ವಾಟರ್ ಫಿಲ್ಟರ್ ಏರ್ ಫಿಲ್ಟರ್ ತರ ಕೆಲಸ ಮಾಡುತ್ತೆ ಅಂದ್ರೆ ಯಾವುದು ಶುದ್ಧವಾಗಿದೆಯೋ ಅದೇ ನಮ್ಮಲ್ಲಿ ಸೇರಿಸೋಂಗೆ ಮಾಡುತ್ತೆ ಎರಿಮಲೈ. ಇದು ಧರ್ಮಶಾಸ್ತ್ರ ಸಂಪ್ರದಾಯದಲ್ಲಿ ತುಂಬಾ ಇಂಪಾರ್ಟೆಂಟ್. ಯೋಗಕ್ಕೆ ಇದೊಂದು ವಿಭಿನ್ನ ರೀತಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ವಿಚಾರ. ಈ ಎರಿಮಲೆಯಲ್ಲಿ ಇಲ್ಲಿ ಧರ್ಮಶಾಸ್ತ್ರ ಟೆಂಪಲ್ ಅಲ್ಲಿ ದರ್ಶನ ಮಾಡ್ತಾರೆ. ಏನು ಲಕ್ಷಗಟ್ಟಲೆ ಜನ ಕೋಟಿಗಟ್ಟಲೆ ಅಲ್ವಾ, ತುಂಬಾ ಕಷ್ಟ ಆಗುತ್ತೆ. ಆದರೆ ಈ ರೀತಿ ಪ್ರೊಸೀಜರ್ ಪ್ರಕಾರ ನೀವು ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಕುಳಿತು ಪೂಜಾ ವರೆಗೂ ನಿಮಗೆ 8 ಗಂಟೆ ಹಿಡಿಸುತ್ತೆ ಅಂತ ಹೇಳಿದ್ನಲ್ಲ ಕುಳಿತು ಪೂಜಾ ಅಂತ. ಅಲ್ಲಿಂದ ಎರಿಮಲೆಗೆ 23.8 ಕಿಲೋಮೀಟರ್ ಆಗುತ್ತೆ. 4 ಗಂಟೆ ಬೇಕು ಅಲ್ಲಿಂದ ಎರಿಮಲೆಗೆ ಹೋಗೋದಿಕ್ಕೆ. ಈವಾಗ ಎರಿಮಲೆಯಿಂದ ಶಬರಿಮಲೆಗೆ ಹೋಗಬೇಕಾಗುತ್ತೆ. ಅದೇ 48 ಕಿಲೋಮೀಟರ್. ಆದರೆ ಇಲ್ಲಿ ಎರಿಮಲೆಯಿಂದ ಶಬರಿಮಲೆಗೆ 91 ಕಿಲೋಮೀಟರ್ ಅಂತ ಬರುತ್ತೆ. ಅಂದ್ರೆ 48 ಮೈಲಿ ಆಗಿಂತ ಜಾಸ್ತಿ. ಈ ಎರಿಮಲೆ ದೇವಸ್ಥಾನದಿಂದ ಶಬರಿಮಲೆ ದೇವಸ್ಥಾನಕ್ಕೆ 91 ಕಿಲೋಮೀಟರ್ ಕವರ್ ಮಾಡಬೇಕಾಗತ್ತೆ ರೋಡ್ ಅಲ್ಲಿ ಹೋದ್ರೆ. ಆದರೆ ಕಾರ್ಡ್ ಮುಖಾಂತರ ಹೋದ್ರೆ 48 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನಿಮಗೆ ಬೇರೆನೇ ಪಥ ಇದೆ. ಅದು ಒಂದು ನಿಮಗೆ ಗೊತ್ತು. ಇಲ್ಲಿಂದ ಮುಂದಕ್ಕೆ ಹೆಂಗೆ ಹೋಗೋದು ಏನ್ ಮಾಡೋದು ಎಲ್ಲ ತುಂಬಾ ಜನ ಅಯ್ಯಪ್ಪ ಭಕ್ತರಿಗೆ ಗೊತ್ತು. ಇಲ್ಲಿಂದ ಸನ್ನಿಧಾನ ಬರುತ್ತೆ. ಸನ್ನಿಧಾನನೇ ವಿಶುದ್ಧ ಚಕ್ರ. ಇದು ಆಗ್ನಾ ಚಕ್ರ, ಕಣ್ಣುಬ್ಬುಗಳ ನಡುವಿನ ಹುಬ್ಬಳ್ಳಿ ಇದು. ಇಲ್ಲಿ ಅಯ್ಯಪ್ಪ ನೆಲೆಸಿದ್ದಾನೆ. ಧರ್ಮಶಾಸ್ತ್ರ ಅಂದ್ರೆ ಸನ್ನಿಧಾನ. ಇಲ್ಲಿಂದ ಮುಂದಕ್ಕೆ ಅವನೇ ನಮ್ಮನ್ನ ಸಹಸ್ರಾರದ ಕಡೆಗೆ ತಳ್ಳುತ್ತಾನೆ ಅನ್ನೋದು ಶಾಸ್ತ್ರ, ಧರ್ಮಶಾಸ್ತ್ರ ಸಂಪ್ರದಾಯದ ಒಂದು ನಂಬಿಕೆ. ಅದು ನಿಜ ಕೂಡ. ನಿಜ ಅಲ್ದಿದ್ರೆ ಹೆಚ್ಚು ಜನ ಹೋಗೋದಿಲ್ಲ. ಯಾರು ದೇವರ ನಂಬೋದಿಲ್ವೇ ಅವರೇ ಒಂದು ವ್ಯಾಪಾರ ಸಿದ್ಧಾಂತ ಇಟ್ಕೊಂಡಿದ್ದಾರೆ. ಯಾವ ಪ್ರಾಡಕ್ಟ್ ಚೆನ್ನಾಗಿದ್ರೆ ಅಲ್ಲಿ ಕ್ಯೂ ಚೆನ್ನಾಗಿರುತ್ತೆ, ಅಲ್ಲಿ ರಶ್ ಚೆನ್ನಾಗಿರುತ್ತೆ ಅಂತ. ಎಲ್ಲಿ ರಶ್ ಚೆನ್ನಾಗಿದೆಯೋ ಅಲ್ಲಿ ಸಿದ್ಧಿ ಇರಲೇಬೇಕು ಅಂತ. ಎಲ್ಲಿ ಅಷ್ಟು ಜನ ಸುಮ್ಮನೆ ಹೋಗ್ತಾರ, ಏನೋ ಒಂದು ಸಿದ್ಧಿ ಸಾಧನೆ ಇರಲೇಬೇಕು. ಈ ನಂಬದವರಿಗೆ ಈ ಮಾತು ಹೇಳ್ತೇನೆ. ಆದರೂ ಇವತ್ತು ಈ ಲೈವ್ನ ಧರ್ಮಸ್ಥಳದವರು, ಧರ್ಮಶಾಸ್ತ್ರದವರು ನಂಬಲಿ, ನಂಬುವವರಿಗಾಗಿ ಮಾತ್ರ ಅಂತ ಹೇಳೇ ಮಾಡ್ತಾ ಇದ್ದೀನಿ. ಅಂದ್ರೆ ನಂಬುವವರಿಗೆ, ನಂಬದವರು ನೋಡ್ತಾ ಇದ್ರೆ ಅವರಿಗೂ ಕೂಡ ಒಂದು ವಿಚಾರ, ಸುಮ್ಮನೆ ಯಾರು ಅಷ್ಟು ಜನ ಒಂದು ಕಡೆ ಹೋಗೋದು ಅಂದ್ರೆ ತಮಾಷೆ ಅಲ್ಲ. ಅಂದ್ರೆ ಅಷ್ಟು ಜನ ಮೂರ್ಖರು, ನೀವೊಬ್ಬರೇ ಬುದ್ಧಿವಂತರು ಅಂತ ತಿಳ್ಕೊಬೇಡಿ. ಏನೋ ಒಂದು ಸೆಳೆತ, ಅಶಕ್ತಿ, ಪವರು ಇದ್ರೇನೆ ಹಂಗೆ ಹೋಗೋದು. ಅಜ್ಞಾನದಿಂದ ನಮಗೆ ತಿಳಿದಂಗೆ ನಾವು ಊಹೆ ಮಾಡ್ಕೋಬಾರದು. ಸುಜ್ಞಾನ ಬೇಕು ಅಂದ್ರೆ ಇಂಥದ್ದು ಅನೇಕ ಪಂಥಗಳ ಮುಖಾಂತರ ದೇವರನ್ನ ಸಾಧಿಸುವಂತಹ ಒಂದು ವಿಧಾನ ಕಂಡಿಡ್ಕೊಂಡ್ರು ನಮ್ಮ ಭಾರತೀಯರು. ಯಾವುದೇ ಪಂಥಕ್ಕೋಗಿ, ಶಾಕ್ತ ಸಂಪ್ರದಾಯ, ಗಾಣಪತ್ಯ ಸಂಪ್ರದಾಯ, ಶೈವ ಸಂಪ್ರದಾಯ, ವೈಷ್ಣವ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯ, ಮಾಧ್ವ ಸಂಪ್ರದಾಯ, ಆ ಸಂಪ್ರದಾಯ, ಈ ಸಂಪ್ರದಾಯ, ಬೌದ್ಧ ಸಂಪ್ರದಾಯ, ಜೈನ ಸಂಪ್ರದಾಯ, ಏನೇ ಆಗಿರಲಿ, ಎಲ್ಲದರ ಮುಖ್ಯ ಗುರಿ ಮುಕ್ತಿ ಪಥ ಅಂತ. ಅಂದ್ರೆ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೋ. ಎಲ್ಲವನ್ನ ಸಮತ್ವದಿಂದ ನೋಡುವ ಕಡೆಗೆ ಅಯ್ಯಪ್ಪ ಹೋಗ್ತಾನೆ. ಅಷ್ಟು ದೊಡ್ಡ ರಾಜ್ಯದ ರಾಜ್ಯ ಯುವರಾಜನಾಗಿ ಏನೂ ಬೇಡ ಅಂತ ಹೋಗಿ ಶಬರಿಮಲೆಯ ಬೆಟ್ಟದ ಮೇಲೆ ಕೂತ್ಕೋತಾನಲ್ಲ, ಆ ಒಂದು ನಿಸ್ವಾರ್ಥ ಬುದ್ಧಿ, ನಿಷ್ಕಲ್ಮಷ ಬುದ್ಧಿ ನಮ್ಮಲ್ಲಿ ಬರುತ್ತೆ ಅನ್ನೋದ್ರಲ್ಲಿ ಯಾವ ಅಪನಂಬಿಕೆಯೂ ಇಲ್ಲ. ನಾವು ಸಹಸ್ರಾರವನ್ನು ದಾಟಿ ಮುಕ್ತಿ ಹೊಂದುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ವಿಚಾರವನ್ನ ನಿಮಗೆ ಹೇಳಬೇಕು ಅನ್ನಿಸ್ತು. ಧನ್ಯವಾದ. ಅಹೋರಾತ್ರ.